मलिकवाड येथे पोषण अभियान कार्यक्रम। राज्यातील कुपोषित बालकांची संख्या घटवून सदृढ बालकांच्या प्रगतीसाठी सरकारकडून अनेक योजना कार्यान्वित होत असतात। सदर योजनेचा सदुपयोग करून घेत गरोदर महिलांनी पुढील सदृढ पिढीसाठी पौष्टिक आहार घेणे गरजेचे असल्याचं मत ग्राम विकास अधिकारी महेश कुमार यांनी व्यक्त केले। ते मलिकवाड येथील अंगणवाडीमध्ये आयोजित राष्ट्रीय पोषण अभियान कार्यक्रमात बोलत होते। ते पुढे बोलताना म्हणाले, सध्याचे बालक म्हणजेच पुढची भावी पिढी आहे, त्यामुळे भावी पिढी घडवताना फास्ट फूड पासून दूर राहत अनेक निर्बंध घालून पौष्टिक आहारावर महिलांनी भर देणे गरजेचे आहे। आपल्या पाल्यांनाही पौष्टिक आहाराची सवय लावण्यासाठी प्रयत्न करणे गरजेचे आहे। ಮತ್ತೆ ಆಮೇಲೆ ಕೆಲವು ಇಲಾಖೆಯಿಂದ ಅವ್ರಿಗೆ ಯಾವ ರಕ್ತಹೀನತೆ ಯಾವಕಂದ್ರೆ ಯಾವಾಗ ಅವ್ರು ಡೆಲಿವರಿ ಆದಾಗ ಈ ರಕ್ತ ಜಾಸ್ತಿದಾಗಿ ಅವ್ರು ಸ್ವಲ್ಪ ರಕ್ತಹೀನತೆಯಿಂದ ಕೆಲವು ಮಂದಿ ಡೆತ್ತಾಗ ಸಂಭವಿಸುತ್ತೆ. ಸೊ ಮುಂದೆ ಅದು ಅವ್ರಿಗೆ ಆಗಬಾರದು ಉದ್ದೇಶದಿಂದ ಸರ್ಕಾರ ಕೆಲವು ಮಾತ್ರೆಗಳು ಕೊಡ್ತದೆ, ಕಬ್ಬಿಣಾಂಶ ಉಳ್ಳಂತ ಮಾತ್ರೆಗಳಾಗಿರ್ಬೋದು, ಮತ್ತೆ ಅವ್ರು ಯಾವ್ಯಾವ ಆಹಾರಗಳನ್ನ ಅವರು ಬಳಕೆ ಮಾಡಬೇಕು, ಆ ಮುಟ್ಲಿ ಅವ್ರು ಕೂಡ ಸಮೃದ್ಧವಾಗಿ ಬೆಳಲಿ, ಅದು ಎಲ್ಲರೂ ಸಿಗಲಿ ಅಂತ ಕೆಲವು ಉದ್ದೇಶದಿಂದ ಸರ್ಕಾರ ಕಾರ್ಯಕ್ರಮ ಇರ್ತದೆ. ಮೇಡಮ್ ಅದು ಮಾತ್ರ ಹೋಗಲ್ಲ, ಬಹಳ ಒಂದು ಕೆರೆಮನೆಯರಿಗೆ ಅದರಿರ್ತಕ್ಕಂಥ ಸೂಕ್ತ ಒಂದು ಒಳ್ಳೆಯ ಒಂದು ಸ್ಕೀಮ್ ಎಲ್ಲರೂ ಸದುಪಡಿಸ್ಕೊಳ್ಳಂತ ಎಲ್ಲರೂ ಈ ಒಂದು ಈ ತಾಯಂದ್ರಲ್ಲಿ ನಾವು ಇಷ್ಟೇ ಕೇಳ್ಕೊಂಡು ಎಲ್ಲರೂ ಕೂಡ ಈ ಒಂದು ತಿಂಗಳವರೆಗೆ ಅಭಿಯಾನ ಮಾಡಿ ಇದನ್ನ ಎಲ್ಲ ಯಶಸ್ವಿ ಪಡ್ಕೊಂಡು ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡ್ಕೊಳ್ತೀವಿ ಅಂತ ನನ್ನನ್ನು ಕರೆಸಿ, ಮತ್ತು ನನ್ನೊಂದು ನಮ್ಮ ಕಾರ್ಯದರ್ಶಿಗಳನ್ನು ಕರೆಸಿ अंगणवाडी परिवेक्षिका एस हरकी यांनी पोषक अभियानाद्वारे देण्यात येणाऱ्या विविध सुविधांचा आढावा घेत महिलांना माहिती दिली। ನಾವು ಜನನ ಪ್ರಮಾಣ ಪತ್ರವನ್ನು ಕೇಳ್ತೇವೆ, ಯಾಕಂದ್ರೆ ಕಡ್ಡಾಯವಾಗಿ ಆ ಮಗು ಎಣ್ಣೆ ಇರಲಿ ಗಂಡು ಮಗುನ ಇರಲಿ ಎಲ್ಲರೂ ಅವ್ರ ಜನನ ಪ್ರಮಾಣ ಪತ್ರ ತರಿಸ್ಕೋಬೇಕು, ಅದು ಒಂದು ಉದ್ದೇಶ ಇರ್ತದೆ. ಆಮೇಲೆ ಜನನ ಪ್ರಮಾಣ ಪತ್ರ ತರಿಸೋದ್ರ ಜೊತೆಗೆ ಇಮ್ಯುನೈಸೇಷನ್ ಆಗ್ಬೇಕಲ್ಲ ಮಕ್ಕಳಿಗೆ, ಕನಿಷ್ಠ 3 ಲಸಿಕೆಯನ್ನು ಅವ್ರಿಗೆ ಆಗಿರ್ಬೇಕು. ಆ 3 ಲಸಿಕೆ ಆದ ನಂತರ ನಾವು 3ನೇ ಸೌಲಭ್ಯ ಕೊಡ್ತೇವೆ ಅಂತ ಹೇಳಿ ಅವ್ರಿಗೆ ಇದು ಮಾಡ್ತೇವೆ. ಆಮೇಲೆ ಅವ್ರು ನಮ್ಗೆ ಡೋಸ್ ಆದದ್ದನ್ನು ಕಾರ್ಡ್ ಕೊಡ್ಬೇಕು, ಜನನ ಪ್ರಮಾಣ ಪತ್ರನು ಕೊಡ್ಬೇಕು. ಕೆಲವೊಬ್ರು ಏನ್ ಮಾಡ್ತಾರ್ರಿ, ಒಂದ್ ಇಂಜೆಕ್ಷನ್ ಮಾಡ್ಕೊಂಡು 2 ತಿಂಗಳು 3 ತಿಂಗಳಿಂದ ಗ್ಯಾಪ್ ಮಾಡ್ಕೊಂತ ಹೋದಾರ್ರಿ, ಅಲ್ಲಿ ಸಿಗುವಂತ ಸೌಲಭ್ಯ ಬೇಗ ಸಿಗಂಗಿಲ್ಲ. ಅವಕ್ಕೂ ಕನಿಷ್ಠ ಒಂದ್ ಅವಧಿ ಐತ್ರಿ, ಇಷ್ಟು ತಿಂಗಳೊಳಗನ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟಂಗ ಸರಿಯಾಗಿಲ್ಲ ದುಡ್ಡು ಜಮಾ ಮಾಡ್ತಾವ್ರಿ. ಕಾರ್ಯಕ್ರಮಸ್ ಅಂಗನವಾಡಿ ಕಾರ್ಯಕರ್ತ್ಯಾ ಸುಲೋಚನಾ ಕಟ್ಟಿಕರ್, ಮಹಾದೇವಿ ಕಾನಡೆ, ಶಿಂದೆ, ರೇಖಾ ಸನದಿ ಯಾಂಚಾಸಹ ಮಹಿಳಾ ನಾಗರಿಕ ಬಾಲಕ ವರ್ಗ ಉಪಸ್ಥಿತ ಹೋತೆ. फॉर्म भरल्यानंतर स्टेप स्टेपने 5,000 रुपये येतात.